ಆದರೆ ನಾವುಗಳು ಏನ್ ಮಾಡ್ತಾ ಇದ್ದೇವೆ, ಎಲ್ಲಿಗೆ ಸಾಗ್ತಾ ಇದ್ದೇವೆ? ದಿಕ್ಸೂಚಿ ಇಲ್ಲದ ಹಡಗಿನ ನಾವಿಕನಂತಾಗಿದೆ ನಮ್ಮ ಬದುಕು. ಭವಿಷ್ಯಕ್ಕೆ ಗುರಿ ಇಲ್ಲದೆ, ವರ್ತಮಾನದ ಅರಿವಿಲ್ಲದೆ, ಭೂತಕಾಲದ ಅರಿವಿಲ್ಲದೆ, ವರ್ತಮಾನದಲ್ಲಿ ಯಾರೋ ಬರೆದ ಪುಸ್ತಕದ ಕೊನೆಯ ಹಾಲಿಗಳಾಗುತ್ತಿದ್ದೇವೆ ಅಷ್ಟೇ. ಈಗ ನಿಮ್ಗೆ ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ನಿಮ್ಗೆ ಕೃಷ್ಣ ಗೊತ್ತಾ? ಯಾರು? ನಿಮ್ಮ ಪಕ್ಕದ ಮನೆ ಕೃಷ್ಣ ಅಲ್ಲ, ನಮ್ಮ ದ್ವಾಪರ ಯುಗದ ಕೃಷ್ಣ. ಈಗ ನಿಮ್ಮ ಮುಂದೆ ಕೃಷ್ಣನ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನೋಡಿ. ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತ ಒಂದು
ಇರ್ ನಂಬು ಜನ ಬಡ್ಚಿ ಬಿಡ್ಲಿ ಗೊತ್ತಾ ಇದ್ದಾನೆ ಇಜ್ಜಿ ಫೋನ್ ಹಂಚಿ ಜಾಸ್ತಿ ಮಾತಾಡೋದು ದೊಡ್ಡ ದೇವರನ್ನ ನಂಬುಜೇರ್ ಅಂದೆ ದೊಡ್ಡ ಆರ ಇಕ್ಕ ಕಾಣೆ ಕಾಣೆ ಗಲಾಟೆ ಮಂದೋನಿತ್ತೀನಿ ದೊಡ್ಡ ಯಾನ್ ಮುರಣಿ ಒಬ್ಬನ ಪ್ಯೂಸಿದ ಮಾರ್ಗ ಆಡಿಡ್ ಅರ್ನಪ್ಪುದರ್ ನಿತ್ಯಾನಂದ ಪಂಡದಿತ್ತುಂಡು ಆನೆ ಇತ್ತೆ ನಿತ್ಯನ್ ಪಂದುಂಡು ಹೌದಾಯ ಗಂಚ ದೊಡ್ಡ ಬಾಲೆ ನಿತ್ಯಾನಂದ ದೇವರ್ನ ಪುದರಾತ ಆಯೇ ದೇವರೇನು ನಂಬುಜೆ ಐಕ್ ಬೋಡಾದ ಮಲ್ಲಾಯಿ ಲೆಕ್ಕನೆ ಆಯನ ಪುದರನ್ನು ನಿತಿನ್ ಕುಮಾರ್ ಪಂಡದು ಮಂತೆ ಓ ಅಂದೆ ದೊಡ್ಡ ಆರ್ ದಾನೆ ಅಂಚ ದೊಡ್ಡ ಆಯ ಅಂಚನೆ ಮಗ ಎಂಗ್ಲು ದಾದಾಂಡಲ ಪನೀರೆ ಪೋಂಡ ಶಂಕರಾಚಾರ್ಯ ನೆಲಕ ಅಹಂ ಬ್ರಹ್ಮಾಸ್ಮಿ ಬಂದು ಪಂಪೆ ಅಂದೆ ದೊಡ್ಡ ದೊಡ್ಡ ದೇವರನ್ನ ನಮ್ಮ ನಂಬೆರೆ ನಮ್ಮ ಏರೆಲ್ಲ ಒತ್ತಾಯ ಮಲ್ಪುಲಕ ಇಜ್ಜಿ ದೇವರನ್ನ ನಮ್ಮನ್ ಬಿಡ್ಪುನು ನಮ್ಮ ಪರ್ಸನಲ್ ವಿಷಯ ಐತೆ ದೊಡ್ಡ ಇತ್ತೆದ ಜೋಕ್ಲಿಗೆ ದೇವರನ್ನ ಬಗ್ಗೆ ದಾದ ಗೊತ್ತುಂಡು ನಿಕ್ಲಿಗೆ ಪೂರ ಕುಸಾಲಟಿಗೆ ಹಲೋ ಹಲೋ ಏನ್ ಮಾತೇನು ಒಂದು ಶ್ರೀ 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 ಕೊತ್ತಲಿಂಗ ಕೊನಂಟಲಿಂಗ ಕರಿಂಚಲಿಂಗ ಸ್ವಾಮಿನ ಶಿಷ್ಯ ಮಾತೇನು ಅಂದೇ ಇರಿಗೆ ಏರ್ಪೋರ್ಟ್ ಇತ್ತು ಇಲ್ಲ ಏರಂಗಲ ಮಲ್ಲ ಕ್ಲಿತ್ತುಂದ ಕೊರಗೆ ತುಕ ಇಂದೆ ದೊಡ್ಡ ಸ್ವಾಮೀಜಿ ನ ಕಾಲ್ ಹಲೋ 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 ಒಂದು ಓ ಒಂದು ಕೇನು ಜಾನ್ವಾರ ಹಲೋ ಹಲೋ ಕೇನಂದ ಮುಂದು ಕರಿಂಚಿ ಲಿಂಗ ಕೊದಂಟಿ ಲಿಂಗ ಕಾಮಕೋಟಿ ಸ್ವಾಮಿನ ಶಿಷ್ಯ ಪಾತ್ರನು ಗೊತ್ತಾಂಡ ಒಂದು ದಾಡ ಪಂಡ ನಿಖಿಲು ಜಾತಕ ತೇರೆ ಬರೋಡೊಂದು ಬಂತಿದ್ದರತ ಅಂಚನ ಪಿತಾಡ್ದ ಬರೋ ಅಂದಿಲ್ಲ ರೆಡಿ ಆಡು ಪೂರ ರೆಡಿ ಆಡು ಹಲೋ ಸಾರಿ ಸಾರಿ ದೀಪೇ ಈ ಜಾತಕ ಮಲ್ಲ ತೊಂದರೆ ತೋಜು ಈ ತೊಂದರೆಗೆ ಪರಿಹಾರ ತಂದಿಲ್ಲ ಪರಿಹಾರ ಲಾಕ ಈ ಕೊರ್ಚ ಚಲೇಂಡ್ ಪರಿಹಾರ ಮಾತ ಮಣ್ಪೊಳಿ ಮಾತ್ರ ಪಣಿ ಖರ್ಚಾವ್ ಖರ್ಚೇ ತಾಂಡಲ ಮಲ್ಲಿ ಜನರೆ ಎನ್ನ ಮಗ ಸರಿ ಅಂದ ಯಾವ ಖರ್ಚತ್ರ ಸಾರ ನಾವು ಪರಿಹಾರ ಕೆಟ್ಟು ಕೊಡ್ತಾನೆ
ഒരു ഇതിൻ്റെ ഒരു പത്ത് രണ്ട് ഒരു പത്ത് പത്ത് പതിനഞ്ച് ആ പതിനഞ്ച് ഇതിൻ്റെ പതിനഞ്ച് എൻ്റെ പത്ത് ഇരുപത്തഞ്ച് ഈ വാരത്തിൽ കറച്ച് നേങ്ങ ബാബു അഞ്ചി പത്ത് ഇരുപത്തഞ്ച് സാഗര ആവും സാരി സ്വാമി ആ സാരി സാരി അഞ്ചാണ് എപ്പോ വരുന്നത് എട്ട് ദിനത്തത് പർപ്പ അപ്പൊ ഞാൻ എങ്കിലും തെപ്പി തടവാ പറപ്പ ಮನುಷ್ಯತ್ವದ ಬುನಾದಿ ಧರ್ಮ ಸತ್ಯದ ರುವಾರಿ ಧರ್ಮ ಮನುಕುಲದ ಸ್ಪುತ್ರ ಧರ್ಮ ತ್ಯಾಗದ ಪ್ರತೀಕ ಧರ್ಮ ಇವೆಲ್ಲದರ ಗೊಂಚಲು ಮಾನವ ಧರ್ಮ ಆದರೆ ದುರಾಳಿಗಳು ಧರ್ಮಕ್ಕೆ ದುರುದ್ದೇಶದ ವೇಷ ಧರಿಸಿ ನಮ್ಮ ಸಮಾಜದಲ್ಲಿ ಆಗುವಂತಹ ಎಲ್ಲ ದೇವರ ಮೇಲಿನ ನಂಬಿಕೆಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅದೇ ರೀತಿ ಈ ನಂಬಿಕೆಯನ್ನು ವಿರುದ್ಧವಾಗಿ ಅರ್ಥೈಸಿದಾಗ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತೆ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮಿ मैं भगवान हिरण्यकशिपु हूँ मैं ब्रह्म से वरदान लिया हूँ दिन हो या रात में ಮಂದಿರಂ ಗೆದ್ದ ಇದು
दे मुझे। घर के भीतर है ना घर के बाहर, ने सत्य बंधन देख तू ना धरती पर है ना आकाश में, मैं आधा नर हूं और आधा शेर, पिता जन्मदाता है, यदि वही अपने पुत्र का वध करने लगा तो सृष्टि का क्या होगा। ஜீவாந்தோ அப்பனே அஞ்சதா தேவருக்கு பள்ளி என்ன தாலஜி அஞ்சனை சம்ஸ்கிருத ரஞ்சி ஸ்லோகம் உண்டதி தேன வினா திரணமபி சலதி அஞ்சனை நீ இருந்த ஆக்சிடென்ட்ல தாதா நொஞ்சி காரண உப்பு சரியாது வச்சின மண்பிள்ளைக்கு அஞ்சனை என்னல்ல ஆ தேவரை கடுப்படுத்தினே ஆதுப்பு இரண் ரக்ஷ சார் ஆண்ட் அஞ்சனா யான் பார்ப்பே தேவருக்கு தாதாதுரை பந்து போதித்து ஆண்டா அவளுக்கு போது என்ன வேலை என்ன கிளைண்ட்டு மீட் ஆகணும் பூரா லாசாண்டு என்ன பிஸ்னஸ் ஃபுல் லாசாண்டு அஞ்சனை அவளே அவளே மண்டே வச்சாடு யானு ரோடு போந்து புனகா ஆக்சிடென்ட் ஆண்டு எங்கு ஆதே கொத்து புக்கா யான் டாக்டர்னு தூதே வாக்கி எங்கு டாக்டர் தூனக டாக்டரை கேண்டே டாக்டர் தாதா வந்து எங்கு தாதாண்டு அப்பாக்கு டாக்டர் பண்டேரு இந்தா நிக்கு ஆக்சிடென்ட் ஆகி இது பண்டேரு அப்பாக்கு எங்கு கன்ஃபார்ம் ஆண்டா 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 எங்கு என்ன தப்பு இத்தே இத்தே மனசாகணும்
ಇತ್ತೆ ಮನಸ್ಸಿಗೆ ಬರೋದು ನಿನ್ನ ತಪ್ಪು ಯಾನ್ ಮಲ್ತೀನಿ ಮಲ್ಲ ತತ್ತದ ತಪ್ಪಾಂಡು ಬೋ ಹೆಂಗ ಹೆಂಗ ಆಪು ಜೀನ ಯಾನ್ ನನ್ನ ದೇವರ ನಂಬುವೇನೆ ನಂಬು ಜಾಡ ಇಂಚ ಪೂರ ಆಪು ಹೆಂಗ ಅಂದ ಮಗ ಯಾನ್ ನಿನ್ನಗ ಆನ್ ಇಡ್ದು ಬುಕ್ಕ ಪಂಪೆ ದೇವರನ್ನು ನಂಬು ನಂಬು ನಂಬುಂದು ಒವ್ವೇ ಒಂಜಿ ಕಾರ್ಯ ಮನ್ಕೊಡಂದಲ್ಲ ದೇವರು ಬೋಡು ದೇವರು ದೇವರು ಇತ್ತನ ಮಾತ್ರ ನಮ್ಮ ದುಂಬುಗು ಬದುಕೊಲಿ ನನ್ನ ದುಂಬ ಅಂದಲ್ಲ ಈ ದೇವರನ್ನು ನಂಬು ಮಗ ಲಕ್ ಮಗ ಲಕ್ ನೋಡಿದ್ರಲ್ಲ ಎಲ್ರು ಹೇಗಿತ್ತು ಇಷ್ಟ ಆಯ್ತು ತಾನೆ ಮತ್ತೆ ನಿಮ್ಮ ಚಪ್ಪಲಿ ಸದ್ದು ಕೇಳ್ತಾನೆ ಇಲ್ಲ ನಿಮ್ಗೆ ಗೊತ್ತಾ ಈಗ ನಾವೆಲ್ಲ ಅಂತರ್ಜಾಲದಲ್ಲೇ ಮುಳುಗಿ ಹೋಗಿದ್ದೇವೆ ನಮ್ಗೆ ನಮ್ಮ ಪಕ್ಕದವರ ಜೊತೆ ಮಾತನಾಡ್ಲಿಕ್ಕೆ ಪುರ್ಸತ್ತಿಲ್ಲ ಇನ್ನು ದೇವರ ಮೇಲೆ ನಂಬಿಕೆ ಇಡುವಷ್ಟು ಟೈಮ್ ನಮ್ಮ ಹತ್ರ ಎಲ್ಲಿದೆ ಅಲ್ವಾ ನಾವು ಮಾಡುವ ಕೆಲಸ ಒಳ್ಳೇದಾಗಿದ್ರೆ ಆಗುವುದೆಲ್ಲ ಒಳ್ಳೇದೇ ಆಗುತ್ತದೆ ಹಾಗಾಗಿ ನಾವು ದೇವರನ್ನು ನಂಬುವುದು ಬಿಡುವುದು ಅದೆಲ್ಲ ನಮಗೆ ಬಿಟ್ಟ ವಿಷಯ ನಮ್ಮ ಯೋಚನೆ ಒಳ್ಳೆದಿದ್ರೆ ನಮಗೆ ದೇವರು ಯಾವತ್ತು ಮೋಸನೂ ಮಾಡುವುದಿಲ್ಲ ನಮಗೆ ಯಾವತ್ತು ಯಾವ ರೀತಿಯ ಕೆಡುಕು ಆಗುವುದಿಲ್ಲ ನಮ್ಮನ್ನು ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು